हाय फ्रेंड्स वेलकम बैक टू माय चैनल हेगिदिरा एल्लरू इवत्तिन ई वीडियो नानु सैटरडे रेकॉर्ड माडिदो नीवु संडे वीडियो नोडिद्रे निमगे गोत्तिरुत्ते नानु ओंदु सारी शॉपिंग होगिद्दे अंत बिफोर सारी शॉपिंग अथवा नानु निमगे एन एजी बाबूशा अवरदु वीडियो ना शेर माडिदीनि आ शेर माडोके मुंचे अदाद मेले एनेन नडेयितु अन्नोदन्न ई व्लॉगल्लि नीवु नोड्तीरा ಅವತ್ತು ನಾವು ಆಲ್ಮೋಸ್ಟ್ ಒಂದು 2:30 3 o'clock ಥರ ಮನೆಯಿಂದ ಹೊರಟ್ವಿ. ಬ್ಯಾಂಕಿಗೆ ಹೋಗಬೇಕಿತ್ತು, ಆ್ಯಕ್ಚುಯಲಾಗಿ ಬ್ಯಾಂಕಲ್ಲಿ ಕೆಲಸ ಇತ್ತು. ಸೊ ಹಾಗಾಗಿ ನಾವು ಬ್ಯಾಂಕಿಗೆ ಹೊರಟ್ವಿ. ಬ್ಯಾಂಕಲ್ಲಿ ಒಂದು 10-15 minutes ಕೆಲಸ ಇರುತ್ತೆ, ಆಮೇಲೆ ಜಯನಗರಕ್ಕೆ ಹೋಗ್ಬಿಟ್ಟು ಜಯನಗರಲ್ಲಿ ಸ್ವಲ್ಪ ಸೋಫಾ ಕವರ್ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ. ದಟ್ ವಾಸ್ ದ ಪ್ಲ್ಯಾನ್ ಆ್ಯಕ್ಚುಲಿ. ಬಟ್ ಏನಾಯ್ತು ಅಂತಂದರೆ ಬ್ಯಾಂಕಲ್ಲಿ ಕೆಲಸ ಮುಗಿದಿದ್ದು ತುಂಬ ಲೇಟಾಯಿತು. 4:30 ನಾವು ಬ್ಯಾಂಕಲ್ಲೇ ಇರಬೇಕಾಯಿತು, ಏನೋ ಅಡ್ರೆಸ್ ವೆರಿಫಿಕೇಷನ್ ಅದು ಇದು ಅಂತೆಲ್ಲ. ಅದು ಮುಗಿಸ್ಕೊಂಡು ನಾವು ಹೊರಟ್ವಿ. ಈ ವ್ಲಾಗ್ನ ಕೊನೆವರೆಗೂ ನೋಡಿ. ನಾನು ಎ ಜಿ ಬಾಬುಸಾದಲ್ಲಿ ತೊಗೊಂಡಿದ್ದ ಸ್ಯಾರಿನ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪಾಪ ಹಾಯ್ ಮಾಡಿ, ಹ್ಯಾಂಡ್ಸಲ್ಲ ಹಾಯ್ ಮಾಡಿ. ವಿಜಯ್ ಒಬ್ಬರು ಸಬ್ಸ್ಕ್ರೈಬರ್ ಹೇಳ್ತಾ ಇದ್ರು, ವಿಜಯ್ಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ನೀವು ಯಾಕೆ ಫೋರ್ಸ್ ಮಾಡಿ ಅವ್ರನ್ನ ಕರಿತೀರಾ ಅಂತ. ಆಮೇಲೆ ಮಾತಾಡ್ತೀನಿ ಮಾಡಿ. ಇವಾಗೆ ಮುಹೂರ್ತ ಸರಿ ಇಲ್ವಾ? ನಾವಲ್ಲಿಂದ ಹೊರಟಾಗಲೇ ಆಲ್ಮೋಸ್ಟ್ ಸ್ನ್ಯಾಕ್ಸ್ ಟೈಮ್ ಆಗಿಬಿಟ್ಟಿತ್ತು. ನಾನು ಈಚೆಗೆ ಎಲ್ಲೇ ಹೋದ್ರೂ ಬ್ಯಾಗಲ್ಲಿ ಫ್ರೂಟ್ಸ್ ಇಟ್ಕೊಂಡಿರ್ತೀನಿ, ಆ್ಯಪಲ್, ಬಾಳೆಹಣ್ಣು ಆ ಥರ ಏನಾದರೂ ಡ್ರೈ ಫ್ರೂಟ್ಸ್ ಆ ಥರ. ಸೊ ನಾವಲ್ಲಿಂದ ಹೊರಟಾಗ 4:30 ಆಗಿತ್ತು. ಅಷ್ಟರೊಳಗೆ ನನಗೊಂದು ಮೆಸೇಜ್ ಬಂತು ಬ್ಯಾಂಕಲ್ಲಿ ಇರೋವಾಗಲೇ, ಎ ಜಿ ಬಾಬುಸ್ ಅವರು ಸೇಲ್ ಹಾಕಿದ್ದಾರೆ, ಇನ್ ಕೇಸ್ ಫ್ರೀ ಇದ್ದರೆ ನೀವು ಬಂದು ವಿಸಿಟ್ ಮಾಡಿ ನೋಡಿ ಅಂತ. ಅದು ಮೊಬೈಲ್ ನಂಬರ್ನ ಕೊಟ್ಟು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದು, ಯೂಶ್ವಲಾಗಿ ಆ ಥರ ಅವ್ರು ಕಳಿಸ್ತಾರೆ. ಸೊ ನಾವು ತಕ್ಷಣ ಅಲ್ಲಿಗೆ ಹೊರಟ್ವಿ. 4:30 ಆಗಿತ್ತು, ಮಳೆ ಬೇರೆ ಬರ್ತಾ ಇತ್ತು, ಇನ್ನು ಜಯನಗರಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಹೊರಟಾಗಲೇ ಆಲ್ಮೋಸ್ಟ್ 8 o'clock ಆಗಿತ್ತು. ಸೊ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅಂತ ಜಯನಗರಲ್ಲೇ ಪಕ್ಕದಲ್ಲಿರುವಂಥ ಒಂದು ಬ್ಯಾಂಗ್ಳೂರು ಕೆಫೆ ಅಂತ ಇದೆ, ಅಶೋಕ ಪಿಲ್ಲರ್ ಸುತ್ತಮುತ್ತ ಇದ್ರವರಿಗೆ ಗೊತ್ತಿರುತ್ತೆ. ಸೊ ಅಲ್ಲೇ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ತಿಂಡಿಗಳು ಹೇಳ್ಬೋದು, ಇಡ್ಲಿ ದೋಸೆ ಚೌಚೌಭತ್ ಅದು ಇದು ತಿನ್ಕೊಂಡು, ಅದರದ್ದು ಸ್ವಲ್ಪ ರಿವ್ಯೂ ಇದೆ ನೋಡಿ. 8 o'clock ವಡೆ ಸ್ಮೂತ್ ಆಗಿದೆ, ಮತ್ತೆ ಜಾಸ್ತಿ ಆಯಿಲು ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇವನ್ ಇಡ್ಲಿ ಸ್ಮೂತ್ ಆಗಿದೆ, ಎನಿವೆ ಇಡ್ಲಿ ಸ್ಮೂತ್ ಅದು ಬೇರೆ ಏನೇನೋ ಇದೆ, ಮಾಡ್ಬೋದು ಸುಮಾರಾಗಿ. ಬಟ್ ವಡೆ ಸ್ಮೂತ್ ಆಗಿ ಅದು ಎಸ್ಪೆಷಲಿ ಪ್ಲಾಸ್ಟಿಕ್ ಅಥವಾ ಈ ಸ್ಪೂನಲ್ಲೇ ಕಟ್ ಆಗ್ತಾ ಇದೆ, ಅಷ್ಟು ಸ್ಮೂತ್ ಆಗಿದೆ. ಎನಿವೆ ಟೇಸ್ಟ್ ಇಸ್ ಗುಡ್. ನಾವು ಈಗ ಮಸಾಲೆ ದೋಸೆ ಟೇಸ್ಟ್ ನೋಡೋಣ. ಕ್ರಿಸ್ಪಿ ಆಗಿದೆ ಮಸಾಲೆ ದೋಸೆ. ಸೊ ಇದು ನೋಡೋದು ಒಳಗಡೆ ತುಂಬಾ ಕ್ರಿಸ್ಪಿ ಆಗಿದೆ, ಮತ್ತು ಮೋಸ್ಟ್ಲಿ ಇದು ಬೆಣ್ಣೆ ಅನಿಸುತ್ತೆ. ನನಗೆ ಚೀಸ್ ಬಿಡಿದ್ರೆ ಅನಿಸುತ್ತೆ, ನನಗೆ ತುಂಬ ಇಷ್ಟ ಆಗಲ್ಲ, ಬಟ್ ಓಕೆ. ಕ್ರಿಸ್ಪಿನಸ್ಗೋಸ್ಕರ ಬಟ್ ಹೊರಗಡೆ ಸೆಟ್ ದೋಸ ತಿನ್ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಮೋಸ್ಟ್ಲಿ ತುಂಬ ಬೆಣ್ಣೆ ಹಾಕಿದ್ದಾರೆ ಅನ್ಸುತ್ತೆ, ಆಯಿಲ್ ಬೆಣ್ಣೆ ಗೊತ್ತಿಲ್ಲ, ತುಂಬ ಬೆಣ್ಣೆನೋ ಆಯಿಲ್ ಗೊತ್ತಿಲ್ಲ ನನಗೆ. ಓಕೆ, ಅಷ್ಟೊಂದು ಚೆನ್ನಾಗಿದೆ ಅಂತಲೂ ಹೇಳೋಕ್ಕಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಲ್ಲ, ಬಟ್ ಓಕೆ ಟೇಸ್ಟ್ ಇದು ಓಕೆ. ಚೌಚೌಭತ್ ಇದು ಟೇಸ್ಟ್ ಕಾಣಿಸ್ತದೆ, ಜಾಸ್ತಿ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ. ಬಟ್ ಮತ್ತೆ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಸ್ವೀಟ್ನೆಸ್. ನನಗೆ ಓಕೆ, ಬಟ್ ವಿಜಯ್ಗೆ ಇಷ್ಟೊಂದು ಸ್ವೀಟ್ ತಿನ್ನೋಲ್ಲ, ಅವ್ರು ಇಷ್ಟ ಆಗಲ್ಲ. ಹ್ಞೂ, ಚೌಚೌಭತ್ ಹಂಗೆ ಟ್ರೈ ಮಾಡೋಣ. ಇದು ಖಾರ ಬಾತ್.
ಸಬ್ಸಿಗೆ ಸಬ್ ಫ್ಲೇವರ್ ಬಾಯಿಗೆ ತಕ್ಷಣ ಚೆನ್ನಾಗಿ ಬರುತ್ತೆ, ಚೆನ್ನಾಗಿದೆ, ಚೆನ್ನಾಗಿದೆ. ಅದು ನನ್ಗೆ ಕೂಡ ಮೂಡಲ್ಲೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ತೊಳಿ ನೀವೇ ನೋಡಿ, ತುಂಬ ತೆಳುವಾಗಿ ಸಬ್ಸಿಗೆ ಸೊಪ್ಪೆಲ್ಲ ಜಾಸ್ತಿ ಹಾಕಿ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಮುಂಚೆಲ್ಲಕ್ಕೆ ಚೊಚ್ಚ ಬದಲಿ ಹಾಕ್ತಾರೆ, ಬಟಾಣಿ ಹಾಕ್ತಾರೆ, ಬಟಾಣಿ ಎಲ್ಲೂ ಕಾಣಿಸ್ತಾ ಇಲ್ಲ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ. ಕೊಚ್ಚು ಬಾತ್ ಸ್ವಲ್ಪ ದಿನ ಆಗಿತ್ತು ಹೊರಗಡೆ ತಿಂದು, ಔಟ್ ಆಫ್ 10 ಎಷ್ಟು ಕೊಡ್ತೀರಾ ವಿಜಯ್? 6 ಕೊಡ್ಬೋದು. ಇವನ್ ಐ ವಾಸ್ ಥಿಂಕಿಂಗ್ ದಿಸ್ ಅದೇ ಫ್ಲೇವರ್ ಬಂತು, ಸಬ್ಸಿಗೆ ಸೊಪ್ಪು ಫ್ಲೇವರು ಅದೇ ಡಾಮಿನೇಟ್ ಮಾಡ್ತಾ ಇರೋದು ಬೇರೆ ಎಲ್ಲದಕ್ಕಿಂತ ಸಬ್ಸಿಗೆ ಸೊಪ್ಪು. ಸ್ವೀಟು ನಾನು ಲಾಸ್ಟ್ಲಿ ಜಾಸ್ತಿ ಇಷ್ಟಪಡಲ್ಲ, ಹೇಗಿದೆ ಚೆನ್ನಾಗಿದೆ. ಶಿರಾ ಶಿರಾ ಅಂತ ಏನದು? ಎಲಕ್ಕಿಕಾಯಿ, ಎಲಚಿ, ಎಲಕ್ಕಿಕಾಯಿ. ಲವಂಗ ಲವಂಗ ಕೂಡ ತುಂಬ ಇಷ್ಟ ಆಯಿತು. ತೊಗೊಂಡೆ ಬಟ್ ಇದಕ್ಕೆ ಸಾಂಬಾರ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಎಸ್ಪೆಷಲಿ ಆ ಬೇಳೆ ಸಾಂಬಾರ್ ಬರುತ್ತೆ, ಅದು ಇನ್ನೂ ತುಂಬ ಚೆನ್ನಾಗಿರೋದು. ಫುಲ್ ಟಿಪ್ ಮಾಡ್ಕೊಂಡು ತಿಂದಿದ್ರೆ ಬಟ್ ಓಕೆ. ಮಸಾಲೆ ದೋಸೆ ತಿನ್ನೋದು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ, ಹಿಂಗಿರುತ್ತಲ್ವಾ ಇದೆಲ್ಲ, ಹಿಂಗೆ ಕಟ್ ಮಾಡ್ಕೊಡ್ತೀನಿ. ಆ ದೋಸೆ ಒಳಗಿರೋ ಮಸಾಲೆ ಪಲ್ಲೆ ಅಂದರೆ ಅದಕ್ಕೆ ಹೋಲ್ ಕಾನ್ಸೆಪ್ಟ್, ಹೋಲಿಂದ ದೋಸಾ ಮತ್ತೆ ಗಟ್ಟಿ ಚಟ್ನಿ. ನಂಗೆ ನೀರು ಚಟ್ನಿ ಇದ್ರೆ ಇಷ್ಟ ಆಗಲ್ಲ, ಗಟ್ಟಿ ಚಟ್ನಿ ಸ್ವರ್ಗ. ನಿಜವಾಗ್ಲೂ ಸ್ವರ್ಗನೇ ಹೇಳಬೇಕು ಅಂದರೆ, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈ ವಿಡಿಯೋನ ಎಡಿಟ್ ಮಾಡುವಾಗ ಯೋಹನ್ ಪಕ್ಕದಲ್ಲೇ ಕೂತ್ಕೊಂಡಿದ್ದ, ಅವನನ್ನು ನಾವು ಆ್ಯಕ್ಚುಲಾಗಿ ಟ್ಯೂಷನಿಗೆ ಬಿಟ್ಬಿಟ್ಟು ಅವ್ರ ಚಿಕ್ಕಮ್ಮನ ಮನೇಲಿ ಬಿಟ್ಟು ಹೋಗಿದ್ವಿ. ಇದನ್ನು ನೋಡಿಬಿಟ್ಟು ಹೇಳ್ತಾ ಇದ್ದ, ಅವ್ನು ಚೀಟ್ ಮಾಡಿದ್ದೀರಾ, ನೀವು ಮೆಟ್ರೋಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ತಿಂಡಿ ತಿಂದ್ಕೊಂಡು ಬರೋಕ್ಕೆ ಹೋಗಿದ್ದೀರಾ ಅಂತ. ಬಟ್ ಆ್ಯಕ್ಚುಲಾಗಿ ಪ್ಲ್ಯಾನ್ ಅದಿರಲಿಲ್ಲ. ನಾನು ಹೇಳಿದ ಹಾಗೆ ಸ್ವಲ್ಪ ಹೊತ್ತು ಜಯನಗರಲ್ಲಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬರಬೇಕು ಅನ್ನೋದೇ ಇದ್ದಿದ್ದು. ಬಟ್ ಪ್ಲ್ಯಾನ್ ಚೇಂಜ್ ಆಯಿತು ಅಷ್ಟೇ, ಇಲ್ಲಾಂದರೆ ಯೋಹನ್ನು ಕರ್ಕೊಂಡು ಹೋಗ್ತಿದ್ವೋ ಇಲ್ವೋ ಗೊತ್ತಿಲ್ಲ, ಯಾಕೆಂದರೆ ಅವತ್ತು ಅವನಿಗೆ ಟ್ಯೂಷನ್ ಇತ್ತು ಹಾಗಾಗಿ. ಬಟ್ ಒಂದು ಸ್ವಲ್ಪ ಏನೋ ಕಪಲ್ ಟೈಮ್ ಸಿಕ್ತು, ಸುತ್ತಾಡ್ಕೊಂಡು ಬಂದ್ವಿ ಅಂತ ಹೇಳ್ಬೋದು. ತುಂಬ ದಿವಸದ ಮೇಲೆ ನಾನು ವಿಜಯ್ ಇಬ್ಬರೇ ಹೊರಗೆ ಹೋಗಿದ್ದು, ಮತ್ತು ಹೊರಗಡೆ ತಿಂದಿದ್ದು ಕೂಡ ತುಂಬ ದಿವಸದ ಮೇಲೇ. ನಾವು ಯಾವುದೇ ಕೆಫೆಗಾಗಲಿ ಎಲ್ಲೂ ಹೋಗಿರಲಿಲ್ಲ, ಎಕ್ಸೆಪ್ಟ್ ಒಂದು ಪಾನಿಪುರಿ ತಿಂತಾ ಇದ್ದಿದ್ದು ಬಿಟ್ಟರೆ ಮನೆ ಹತ್ರ ಇರೋ ಒಂದು ತಳ್ಳೋಗಾಡಿನಲ್ಲಿ ಪಾನಿಪುರಿ ಆಗ್ತಾಯಿದ್ರು, ಅದು ಬಿಟ್ಟರೆ ನಾವೆಲ್ಲೂ ಏನೂ ತಿಂತಾ ಇರಲಿಲ್ಲ. ತುಂಬ ದಿವಸದ ಮೇಲೆ ಹೊರಗೆ ತಿಂದಿದ್ದು ಒಂಥರ ಖುಷಿಯಾಯಿತು. ಆಲು ದಹಿ ಮತ್ತೆ ಮಸಾಲ ಪುರಿ. ಮಸಾಲ ಪುರಿ ವಿಜಯ್ ಎಕ್ಸ್ಟ್ರಾ ಕೇಳ್ಬಿಟ್ಟು ಆನಿಯನ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ನೋಡೋಣ. 50 ರುಪೀಸ್ ಹಾಂ, ಮಸಾಲ ಪುರಿ 40 ರುಪೀಸ್ ಇದೆ, ದಹಿ ಪುರಿ 50 ರುಪೀಸ್ ಇದೆ. ಹೋಯ್ತಾ ನೋಡಿ, ತಿನ್ನಕ್ಕೆ ಬರ್ತಾರಲ್ಲ ಹಿಂಗೆ ಆಗೋದು. ಇಸ್ಕೊಳ್ಳಿ.
ನಾನು ವಿಡಿಯೋ ಮಾಡೋದ್ರಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದೆ. ಚೆನ್ನಾಗಿಲ್ಲ ಚೆನ್ನಾಗಿದೆ ಸೀರೆ ಚೆನ್ನಾಗಿಲ್ಲ. ಫಸ್ಟ್ ಅದು ಮೋಸ್ಟ್ಲಿ ಆನಿಯನ್ ಜಾಸ್ತಿ ಹಾಕ್ಸ್ಬಿಟ್ಟು ಚೆನ್ನಾಗಿರಲ್ಲ ಅಂತದ ಮೊದಲು. ರೋಡ್ ಸೈಡಲ್ಲಿ ನಿಂತ್ಕೊಂಡು ಪಾನಿಪುರಿ ತಿನ್ನೋದಾಗಲಿ ಮಸಾಲೆ ಪುರಿ ತಿನ್ನೋದಾಗಲಿ ಅದ್ರ ಮಜಾನೇ ಬೇರೆ ಇರುತ್ತೆ. ನೀವು ಯಾವ ರೆಸ್ಟೋರೆಂಟ್ಗೆ ಹೋದ್ರು ಯಾವ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದರೂ ಆ ತೃಪ್ತಿ ಸಿಗೋಲ್ಲ. ಸೊ ನಮಗೂ ಹಾಗೆ ಅನಿಸ್ತಾ ಇತ್ತು. ಎಂಡ್ ಆಫ್ ದಿ ಡೇ ನಮಗೆ ಆ ಪಾನಿಪುರಿ ಆಗಲಿ ಇದಾಗಲಿ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಓಕೆ, ಫಾರ್ ಅ ಚೇಂಜ್ ಅಪರೂಪಕ್ಕೆ ತಿಂದಿದ್ದಲ್ಲ ಓಕೆ ಅಂತ ಅನಿಸ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಅಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್. ಈ ವ್ಲಾಗ್ನ ಅಲ್ಲಿ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಸ್ಯಾರಿ ತೋರಿಸ್ತೀನಿ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಎಲ್ಲಿ ಏನದು ಸೇಲಲ್ಲಿ ತೊಗೊಂಡಿದ್ದು ಸಿಲ್ಕ್ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದು ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇವತ್ತು ಆಲ್ರೆಡಿ ಮಂಡೇ, ನಾನು ಆ ವೀಡಿಯೋ ಮಾಡಿದ್ದು ಸ್ಯಾಟರ್ಡೇ. ಸೊ ಹಾಗಾಗಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ 9:30. ಈಗ ನಿನ್ನೆ ಕೂಡ ಫುಲ್ ಬ್ಯುಸಿ ಇದ್ವಿ, ಸ್ವಲ್ಪ ಮಂತ್ಲಿ ಗ್ರಾಸರಿ ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಗ್ರಾಸರಿ ಶಾಪಿಂಗ್ ವೀಡಿಯೋ ಯಾರು ನೋಡಿಲ್ಲ ಅಂತಂದರೆ ಐಕಾರ್ಟಲ್ಲಿ ಹಾಕಿರ್ತೀನಿ ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ಈ ತಿಂಗಳು ಏನೊಂದು ಅಷ್ಟೊಂದು ತೊಗೊಂಡಿಲ್ಲ ಮತ್ತು ತೋರಿಸೋವಂಥದ್ದು ಏನೂ ಇಲ್ಲ ಈ ತಿಂಗಳು ಕೂಡ. ಸೊ ಹಾಗಾಗಿ ಸೊ ಇವಾಗ ಸ್ಯಾರಿ ನೋಡ್ಕೊಂಬರೋಣ, ಜೊತೆಗೆ ನೆನ್ಸಿ ನೆನ್ಸಿ ಮತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೀನಿ ಅಂತ ಹೇಳಿದೆ. ಎಷ್ಟನಕ್ಕೆ ಇಷ್ಟ ಆಗುತ್ತೆ ಅವಲಕ್ಕಿ ಉಪ್ಪಿಟ್ಟು, ನನ್ನ ಫೇವ್ರೆಟ್, ನನಗೆ ತುಂಬ ಇಷ್ಟ ಆಗುತ್ತೆ ಅವಲಕ್ಕಿ ಉಪ್ಪಿಟ್ಟು. ಸೊ ಹಾಗಾಗಿ ಮಾಡಿದೆ, ಕಾಸರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅವಲಕ್ಕಿನೂ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡಿ ತುಂಬ ದಿವಸಗಳೇ ಆಗೋಯಿತು. ಸೊ ಸರಿ ನೋಡೋಣ. ಗಮ್ ಫ್ಯಾಬ್ರಿಕ್ ಗ್ಲೂ. ನಾನು ಎರಡು ಸಾರಿ ತೊಗೊಂಡೆ, ಒಂದು ಸಿಂಪಲ್ ಸ್ಯಾರಿ ತುಂಬ ಲೋ ಕಾಸ್ಟಲ್ಲಿತ್ತು ಹಂಗಾಗಿ ತೊಗೊಂಡೆ, ಇನ್ನೊಂದು ಬಂದು ಸಿಲ್ಕ್ ಸ್ಯಾರಿ ತೊಗೊಂಡೆ. ಮನೆ ಸುತ್ತಮುತ್ತ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ತುಂಬ ಸೌಂಡು. ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಸ್ಟಾಪ್ ಆದಮೇಲೆ ವಿಡಿಯೋ ಮಾಡಿ ರೆಕಾರ್ಡ್ ಮಾಡೋಣ ಅಂತ. ಅದು ಸ್ಟಾಪ್ ಆಗಲ್ಲ, ನನ್ನ ವಿಡಿಯೋ ಕಂಪ್ಲೀಟ್ ಆಗಲ್ಲ ಅನ್ನೋ ಥರ. ಇಟ್ಸ್ ಓಕೆ, ಸ್ವಲ್ಪ ಸಹಿಸ್ಕೊಳ್ಳಿ ಒಂದು 5 ಮಿನಿಟ್ಸ್. ಫಸ್ಟ್ ಸಿಲ್ಕ್ ಸ್ಯಾರಿ ತೋರಿಸ್ಬಿಡ್ತೀನಿ ನಾನು ತೊಗೊಂಡಿದ್ದು. ಇದು ಎಜಿ ಬಾಬುಸಾ ಅವ್ರದ್ದು ಸೇಲ್ ಅಥವಾ ಎಕ್ಸಿಬಿಷನ್ ಅಂತ ಹೇಳ್ಬೋದು, ಅಲ್ಲಿ ತೊಗೊಂಡಿದ್ದ ಸ್ಯಾರಿ. ಸ್ಯಾರಿ ಬಂದು ಈ ಥರ ಇದೆ. ನಾನು ತುಂಬ ಓಪನ್ ಎಲ್ಲ ಮಾಡಿ ತೋರ್ಸೋಕೆ ಹೋಗಲ್ಲ, ಇದನ್ನ ಇಷ್ಟೆಲ್ಲ ಹಾಕೋತೀನಿ ಅವಾಗ ನೀವೇ ಕ್ಲಿಪ್ಪಿಂಗ್ಸ್ ನೋಡ್ತೀರಾ. ಸೊ ಹಾಗಾಗಿ ಇಷ್ಟು ನೋಡ್ಕೊಳ್ಳಿ. ನನಗೆ ರೆಡ್ ಮೆರೂನ್ ಅಂದರೆ ತುಂಬ ಇಷ್ಟ ಆಗಿದೆ, ಮತ್ತು ಸ್ಯಾರಿನೂ ಅಷ್ಟೇ ತುಂಬ ಸಿಂಪಲ್ ಮತ್ತು ಎಲಿಗೆಂಟ್ ಆಗಿದೆ. ಇದು ಬಂದು ನಮ್ಮ ಅತ್ತೆಯವರು ಮತ್ತು ವಿಜಯ್ ಸೇರಿಸಿ ಕೊಡಿಸಿದ್ದು, ಏನೋ ನಮ್ಮ ಅತ್ತೆಯವ್ರು ಕೊಡಿಸಿದ್ದು ಅಂತ ಹೇಳ್ಬೋದು, ಅವ್ರದೇ ಸೆಲೆಕ್ಷನ್. ಸೊ ಹಾಗಾಗಿ ಅವ್ರ ಸಾರಿಗಳೆಲ್ಲ ತುಂಬ ಚೆನ್ನಾಗಿದೆ. ಯಾವಾಗಾದರೂ ಊರ ಕಡೆ ಹೋದಾಗ ಅವ್ರ ಸಾರಿ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಕೂಡ ವಿಡಿಯೋ ಮಾಡಾಕ್ತೀನಿ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ. ಸೊ ಇದ್ರದ್ದು ಪ್ರೈಸ್ ಬಂದು 10,320 ರುಪೀಸ್, 10,320 ರುಪಾಯಿ. ಬಟ್ ಚೆನ್ನಾಗಿದೆ. ನಾನು ಈ ಥರದ್ರಲ್ಲೇ ಪಿಂಕ್ ಇದೆ ನನ್ನ ಹತ್ರ, ಹಾಂ ಪಿಂಕ್ ಇದೆ, ಅದನ್ನು ನಾನು ಅರೌಂಡ್ 13,000 ಕೊಟ್ಟು ತೊಗೊಂಡಿದ್ದೆ, 13,000 or 12,500 ಕೊಟ್ಟು ತೊಗೊಂಡಿದ್ದೆ. ಅವರು ಅದನ್ನು ಅಷ್ಟೇ ಮ್ಯಾನುಫ್ಯಾಕ್ಚರರ್ ಹತ್ರನೇ ತೊಗೊಂಡಿದ್ದು, ನನ್ನ ಬ್ರದರಿನೆಲ್ಲ ಮದುವೆನಲ್ಲಿ ತೊಗೊಂಡಿದ್ದೆ. ಮತ್ತು ಇದು ಮರೂನ್ ಕಲರ್, ಡಿಫ್ರೆಂಟ್ ಕಲರ್ ಇಷ್ಟ ಆಯಿತು. ಸೊ ಹಾಗಾಗಿ ಇಷ್ಟೆಲ್ಲ ಹಾಕೋತೀನಿ, ಹಾಕೊಂಡಾಗ ಸರಿ ನೋಡ್ತೀರ ನೀವು. ಇನ್ನೊಂದು ಸಾರಿ ಬಂದು ಇದು ಈ ಸಾರಿ. ಈ ಸಾರಿ ನಾನು ಫೇಸ್ಬುಕ್ ಮಾರ್ಕೆಟಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಸಲ್ಲಿ ಆಮೇಲೆ ಆ ಥರ ಆನ್ಲೈನ್ ಇದರಲ್ಲಿ ನೋಡಿದ್ದೆ, ಸೇಲ್ ಮಾಡ್ತಾರಲ್ಲ ಆ ಥರ ಇದರಲ್ಲಿ ನೋಡಿದ್ದೆ. ಅದೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು, ಮಿನಿಮಮ್ ಅಂದರೆ 700-750 ಇತ್ತು. ಬಟ್ ಸೇಲಲ್ಲಿ 260 ರುಪೀಸಿಗೆ ಸಿಕ್ತು, ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಸೊ 260 ರುಪೀಸ್.
ಬ್ಲಾಕ್ ಬ್ಲೌಸ್ ಅಥವಾ ಇದೆಲ್ಲ ರನ್ನಿಂಗ್ ಬ್ಲೌಸ್ ಕೂಡ ಇದೆ, ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಸಖದಾಗಿ ಕಾಣುತ್ತೆ. ನಾನು ಮಾಡೆಲ್ ವೇರ್ ಮಾಡಿರೋದನ್ನ ನೋಡಿದ್ದೀನಿ, ಸೊ ಹಂಗಾಗಿ ತಗೊಂಡಿದ್ದು. ಜಸ್ಟ್ 260 ರೂಪಾಯಿ ಅಷ್ಟೇ, ಇಟ್ಸ್ ಓಕೆ, ಒನ್ ಡೇ ಪಾನಿಪುರಿ ಚಾರ್ಜ್. ಸೊ ಹಂಗಾಗಿ ಅದೇ ಹೇಳ್ತಿರೋದು, ಯಾರು ಇನ್ನೂ ಹೋಗಿಲ್ಲ ಅಂತ ಅಂದರೆ ಐ ಥಿಂಕ್ ಇವತ್ತು ಈ ವಿಡಿಯೋ ಬರೋದು ಲೇಟ್ ಆಗುತ್ತೆ. ನಾಳೆ ನಾಡಿದ್ದು ಹೋಗ್ಬಿಟ್ಟು ಬನ್ನಿ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಎಸ್ಪೆಷಲಿ ಫ್ಯಾನ್ಸಿ ಸ್ಯಾರಿ ಅಂತಾರೆ, ತುಂಬ ಎಂಬ್ರಾಯ್ಡ್ರಿ ಹೆವಿ ವರ್ಕು ಜಾರ್ಜೆಟು ಆ ಥರದ್ದೇನಿಲ್ಲ. ಫ್ಯಾನ್ಸಿ ಸ್ಯಾರೀಸ್ ಅಂದರೆ ಈ ಥರ ಸಿಂಪಲ್ ಆಗಿರೋದು, ತುಂಬ ಎಲಿಗೆಂಟ್ ಆಗಿರೋದು, ಮತ್ತು ಅಫಿಷಿಯಲ್ ವೇರ್ ಮಾಡುವಂಥ ಸಾರಿಗಳು ತುಂಬ ಇದ್ದಾವೆ ಅಲ್ಲಿ. ಸೊ ಇಷ್ಟ ಆಗುತ್ತೆ, ಆಫೀಸ್ ವೇರ್ಗಂತೂ ತುಂಬ ಚೆನ್ನಾಗಿರೋ ಸಾರಿಗಳಿದೆ. ಸೊ ಒಂದ್ಸಲ ತೊಗೊಂಡು ಇಟ್ಕೊಂಡ್ರೆ ಈ ವರ್ಷಕ್ಕೆ ಆಗೋಷ್ಟು ಒಂದು 5-6 ಸೀರೆಗಳು ತೆಗೆದಿಟ್ಕೊಂಡ್ಬಿಟ್ರೆ ಈ ಹಬ್ಬಗಳಿಗೆಲ್ಲ ಆಗೋಗುತ್ತೆ. ಬರ್ತಾಯಿದೆ ದಸರಾ, ಬರ್ತಾಯಿದೆ ಆಯುಧ ಪೂಜೆ ಇದೆ, ದೀಪಾವಳಿ ಇದೆ, ಸಂಕ್ರಾಂತಿ ಬೇರೆ ಬರ್ತಾಯಿದೆ. ಸೊ ತೆಗೆದಿಟ್ಕೊಂಡ್ರೆ ಆಗುತ್ತೆ ಆ ಥರ. ಇದು ನನ್ನ ಸಾರಿ ಶಾಪಿಂಗ್, ರೀಸೆಂಟಾಗಿ ಶಾಪ್ ಮಾಡಿದ್ದು. ಮತ್ತು ಎಲ್ಲಿ ನಡೀತಾ ಇದೆ ಅಂತ ತುಂಬ ಜನ ಕೇಳ್ತಾರೆ, ದಯವಿಟ್ಟು ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ನಾನು ಸಮಟೈಮ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು ಮತ್ತು ಹೇಗೆ ಹೋಗೋದು ರೂಟ್ ಮ್ಯಾಪ್ ಎಲ್ಲ ಹಾಕಿರ್ತೀನಿ. ಆ ವಿಡಿಯೋನ ಇನ್ನೊಂದ್ಸಲ ನೀವು ಚೆಕ್ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲಾನು ಡೀಟೇಲ್ಸ್ ಹಾಕಿದ್ದೀನಿ, ಸೊ ನೋಡ್ಕೊಂಬನ್ನಿ. ಹಾಗಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಸೊ ಹಾಗಂತ ಹೇಳ್ತಾ ಬಾಯ್.